ಮೂವಿ ನೋಡಿದ್ಮೇಲೆ ನನ್ಗೆ ಅನಿಸ್ತು ಅಂತಂದ್ರೆ, ಎಷ್ಟೋ ದಿನ ಆದ್ಮೇಲೆ ನಾವು 2023 ಅಲ್ಲಿ ಇದೇ ಫಸ್ಟ್ ಮೂವಿ ಇದ್ರೆ ಕಾಮಿಡಿ ಆರ್ಆರ್ ಮೂವಿ ಬಂದಿರೋದು. ನಾವು ನೋಡ್ತಿರೋ ಪ್ರಕಾರ ನಮ್ಮ ಹೀರೋಯಿನ್ ಮ್ಯಾಮ್ ಆಗಿರ್ಬೋದು ಸೆಕೆಂಡ್ ಹಾಫ್ ಅಲ್ಲಿ ಅಂತೂ ಡಿಸ್ಟ್ ಮೇಲೆ ಬಿಸ್ಟ್. ನಾವು ನಮ್ಮ ಮೂತಾತ್ಮ 3ಗೋಸ್ಕರ ಖಂಡಿತ ವೇಟ್ ಮಾಡ್ತಾ ಇದೀವಿ. ನಾವು ಬೇಗ ತೆಗಿಬೇಕಂತ ನಾವು ಹೇಳ್ತಾ ಇದೀವಿ. ಸ್ಟಾರ್ಟಿಂಗ್ ಇಂದ ಹಿಡಿದು ನಾವು ಎಂಡಿಂಗ್ ವರ್ಗೂ ನಗ್ತಾನೆ ಬಂದಿದೀವಿ. ಆರ್ಆರ್ ಇರ್ಬೋದು, ಗ್ರಾಫಿಕ್ಸ್ ಇರ್ಬೋದು, ಟೀಮ್ ವರ್ಕ್ ಇರ್ಬೋದು, ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ನಮ್ಮ ಕನ್ನಡ ಜನತೆಗೆ ಏನಂತ ಕೇಳ್ಕೊತೀನಿ ಅಂದ್ರೆ, ಈ ವಿಡಿಯೋನ ಹೋಗಿ ಶೇರ್ ಮಾಡಿ ಅತಿ ಆದಷ್ಟು ಜನರನ್ನ ಥಿಯೇಟರ್ ಮೂಲಕ ಕರ್ಕೊಂಡು ಬನ್ನಿ. ಈ ಮೂವಿಗೆ ಗೆಲ್ವದ್ ಬೇಕೇ ಬೇಕು, ಯಾಕಂದ್ರೆ ಸಖತ್ ಟೀಮ್ ವರ್ಕ್ ಮಾಡಿದ್ದಾರೆ, ಕಷ್ಟ ಮಾಡಿದ್ದಾರೆ. ಆ ಸಾಂಗ್ ಇರ್ಬೋದು, ಅದೊಂದು ಸಾಂಗ್ ಫೇಮಸ್ ಆಗಿದೆಯಲ್ಲ, ಆ ಸಾಂಗ್ ಮಾತ್ರ ಎಕ್ಸ್ಟ್ರಾಡಿನರಿ ಇದೆ. ಇವರೆಲ್ಲ ತುಂಬಾ ಕಷ್ಟಪಟ್ಟಿದ್ದಾರೆ. ನಾವು ಮೂವಿ ನೋಡೋದ್ರೆ ಗೊತ್ತಾಗ್ತಿದೆ, ನಾವೇನು ಅವ್ರೇನೋ ಕಮೆಂಟ್ ಮಾಡ್ತಾರೆ ಬಿಡಿ, ಬ್ಯಾಡ್ ಕಮೆಂಟ್ಸ್ಗಳೆಲ್ಲ ಬಿಡಿ, ಫಸ್ಟು ಈ ಮೂವಿನ ಬಂದು ನೋಡಿ ಆಮೇಲೆ ನೀವೇ ಹೇಳ್ತೀರಾ ಯಾವ ಥರ ಎಷ್ಟೋ ದಿನ ಆದ್ಮೇಲೆ ಟೆನ್ಷನ್ ಅಲ್ಲಿ ಮನೇಲಿ ಕುತ್ಕೊಂಡು ಇರ್ತೀರಾ. ಈ ಥರ ಮೂವಿನ ಬಂದು ಫಸ್ಟು ನೋಡಿ ಕನ್ನಡ ಚಿತ್ರ ಮಂದಿರದಲ್ಲಿ ಈ ಥರ ಕಷ್ಟಪಟ್ಟಿರೋ ಟೀಮ್ ಅಂತಂದ್ರೆ ಇವರೇ. ನಮ್ಮ ಗೊತ್ತಮ್ಮ 2 ಅಂದು ನಮ್ಮ ಕೋಮಲ್ ಸರ್ ಆಗಿರ್ಬೋದು, ಜಗ್ಗೇಶ್ ಅಣ್ಣ ಆ್ಯಕ್ಟಿಂಗ್ ಅಂತೂ ಪಕ್ಷಿ ಭಯಾನಕವಾಗಿದೆ. ಸಿನಿಮಾ ತುಂಬ ಅದ್ಭುತವಾಗಿದೆ, ಪ್ರತಿಯೊಬ್ಬ ಕನ್ನಡಿಗರನ್ನು ನೋಡೋ ಅಂತ ಸಿನಿಮಾ. ಆಮೇಲೆ ಆರ್ ಆರ್ ಸಿನಿಮಾಗಳು ಬಂದು ತುಂಬ ವರ್ಷಗಳೇ ಆಗಿತ್ತು. ಕೋಮಲ್ ಸರು ಈ 7 ವರ್ಷದಿಂದ ಎಷ್ಟು ಜನ ಇವ್ರ ಆ್ಯಕ್ಟಿಂಗ್ ನೋಡದೆ ಮಿಸ್ ಮಾಡ್ಕೊಂಡಿದ್ರು, ಅವ್ರಿಗೆಲ್ರಿಗೂ ಇದರಲ್ಲಿ ಓವರ್ಆಲ್ ಅವರಲ್ಲಿರೋ ಅಂಥ ಒಂದು ಪ್ರತಿಭೆಯನ್ನು ಸಖತ್ ಅದ್ಭುತವಾಗಿ ತೋರಿಸಿದ್ದಾರೆ ಸಿನಿಮಾದಲ್ಲಿ. ಮುರಳಿ ಮಾಸ್ಟ್ರು ಬರೀ ಸಾಂಗ್ ಕೋರಿಯೋಗ್ರಾಫರ್ ಆಗಿ ಗೆದ್ದಿಲ್ಲ, ಅವರು ಡೈರೆಕ್ಷನ್ನಲ್ಲೂ ಗೆದ್ದಿದ್ದಾರೆ. ಬಟ್ ಈ ಲೆವೆಲಿಗೆ ಡೈರೆಕ್ಷನ್ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಬಟ್ ಅವ್ರ ಜೊತೆ ಹಲವಾರು ಸಿನಿಮಾಗಳಲ್ಲಿ ನಾವು ಕೆಲಸ ಮಾಡಿದ್ದೀವಿ. ಬಟ್ ಕೋಮಲ್ ಅವ್ರು ಮಾಡಿರೋ ಆ್ಯಕ್ಟಿಂಗು ಮತ್ತು ಮುರಳಿ ಮಾಸ್ಟ್ರು ಮಾಡಿರೋಂಥ ಒಂದು ಮ್ಯೂಸಿಕ್ ಆಗಿರ್ಬೋದು, ಕೋರಿಯೋಗ್ರಾಫಿ ಆಗಿರ್ಬೋದು, ಒಂದೊಂದು ಶಾರ್ಟು ಕೂಡ ಕ್ಯೂರಿಯಾಸಿಟಿ ಇದೆ. ಮತ್ತು ನೆಕ್ಸ್ಟ್ ಹಾಫ್ ಆನ್ ಅವರ್ ಬರುತ್ತೆ ಸಿನಿಮಾ, ಎಷ್ಟು ಅದ್ಭುತವಾಗಿದೆ ಅಂದರೆ ಯಾರೂ ಮಿಸ್ ಮಾಡ್ಕೊಬೇಡಿ. ಪ್ರತಿಯೊಬ್ಬರು ಇಡೀ ಕುಟುಂಬ ಕುತ್ಕೊಂಡು ನೋಡೋಂಥ ಸಿನಿಮಾ ಸರ್. ಎಷ್ಟೋ ಜನಕ್ಕೆ ಹೊಸ್ದಾಗಿ ಮದುವೆ ಆಗಿರೋರು, ಲವರ್ಸ್ಗಳು, ಇಡೀ ಕುಟುಂಬ ಕುತ್ಕೊಂಡು ನೋಡೋಂಥ ಸಿನಿಮಾ. ಒಳ್ಳೆ ಮನೋರಂಜನೆ ಇದೆ, ಯಾರೂ ಮಿಸ್ ಮಾಡ್ಕೊಬೇಡಿ. ಯಾಕೆಂದರೆ ಕನ್ನಡದಲ್ಲಿ ಈ ಥರ ಸಿನಿಮಾಗಳು ಬಂದು ಹಲವಾರು ವರ್ಷಗಳೇ ಆಗಿತ್ತು. ಸೊ ಯಾರೂ ಮಿಸ್ ಮಾಡ್ಕೊಬೇಡಿ. ಈ ಸಿನಿಮಾ ನನ್ನ ಪ್ರಕಾರ ಪ್ರತಿಯೊಬ್ಬ ಕನ್ನಡಿಗರಿಗೂ ಇಷ್ಟ ಆಗುತ್ತೆ, ಒಳ್ಳೆ ಮನೋರಂಜನೆ ಇದೆ. ಆಮೇಲೆ ಇದರಲ್ಲಿ ಇನ್ನೊಂದು, ಇದುವರೆಗೂ ಎಂತೆಂಥ ದೆವ್ವಗಳನ್ನ ನೋಡಿದ್ದೀವಿ, ನಾನು 35 ವರ್ಷಗಳಿಂದ ಎಂತೆಂಥ ದೆವ್ವಗಳ ಸಿನಿಮಾಗಳು ನೋಡಿದ್ದೀನಿ ಸರ್. ಇದರಲ್ಲಿ ಟಿ ಕೆ ದೆವ್ವ ಇದು ಹೇಳಿದವರಿಗೆ ದೊಡ್ಡ ಬಹುಮಾನ ಕೊಡೋ ಥರ ಖಂಡಿತವಾಗ್ಲೂ ಆಗುತ್ತೆ. ಟಿ ಕೆ ದೆವ್ವ ಯಾವುದು ಅಂತ ಗೊತ್ತಿಲ್ಲ, ಇದು ಭಾಗ 2, KGF 1 KGF 2 ಬಂತಲ್ಲ, ದೇವರನ್ನೇ ಹೇಳ್ತಾ ಇದ್ದೀನಿ, ಟಿ ಕೆ ದೆವ್ವ ಕಂಡಿಡಿದವ್ರಿಗೆ ಈ ಸಿನಿಮಾ ನೋಡಿ, ಎಲ್ರು ಟಿ ಕೆ ದೆವ್ವ ನೋಡಿದವ್ರಿಗೆ ನಾನೇ ಒಂದು ದೊಡ್ಡ ಬಹುಮಾನ ಕೊಡ್ತೀನಿ. ಇಲ್ಲಿ ಆಕ್ಟಿಂಗ್ ಮಾಡಿರೋರು ಯಾರು ಹೊಸಬ್ರು ಅನ್ಸಲ್ಲ, ಒಬ್ಬೊಬ್ಬರ ಹತ್ರನೂ ದೇವರೇ ನನಗೆ ಗೊತ್ತಿಲ್ಲ ಮುರಳಿ ಮಾಸ್ಟರ್ ಎಷ್ಟು ಟಫ್ ಮಾಡಿದ್ದಾರೆ ಅಂತ. ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಹೀರೋಯಿನ್ ಮೇಡಮ್ ಬನ್ನಿ, ಇವರೇ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಇವರು. ನಿಜ ಮೇಡಮ್, ಇದು ಫಸ್ಟ್ ಮೂವಿ ಅಂತ ನನಗೆ ಹೇಳಿದ್ರು ಮುರಳಿ ಮಾಸ್ಟರ್, ಬಟ್ ಇಷ್ಟು ಅದ್ಭುತವಾಗಿ ಮಾಡ್ತಾರೆ ಅಂತ ನಾನು ಅನ್ಕೊಂಡಿಲ್ಲ. ಸೆಕೆಂಡ್ ಹಾಫಲ್ಲಿ ಏನು ಮೇಡಮ್ ನಿಮ್ಮ ಪ್ರತಿಭೆ, ಅದ್ಭುತವಾಗಿ ಮಾಡಿದ್ದಾರೆ ಸರ್. ಫೈಯರ್ ಫೈಯರ್ ಈ ಥರ ಆರ್ ಆರ್ ಮೂವಿ ಇದುವರೆಗೂ ಕನ್ನಡ ಚಿತ್ರರಂಗ ಇತಿಹಾಸದಲ್ಲಿ ಬಂದಿಲ್ಲ ಸರ್. ಇದು ಇದು ನನ್ನ ಪ್ರಕಾರ KGF 1 KGF 2 ಬಂತಲ್ಲ, ನಮ್ಮ ಭೂತನಾಥ 2 ಬಂದೇ ಬರುತ್ತೆ. ಇದಕ್ಕೆಲ್ಲ ಕೈವಾಡಗಳು ಮುರಳಿ ಮಾಸ್ಟರ್ಗೆ ನಿಜವಾಗ್ಲೂ ಹ್ಯಾಂಡ್ಸ್ ಆಫ್. ಫಸ್ಟ್ ಹಾಫು ಕಾಮಿಡಿ ಹೋಗುತ್ತೆ, ಸೆಕೆಂಡ್ ಹಾಫ್ ಏನ್ರಿ ಟ್ವಿಸ್ಟು, ಕ್ಲೈಮ್ಯಾಕ್ಸು, 20 ನಿಮಿಷ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ, ಕತೆ ಹಿಂಗೆ ಹೋಗುತ್ತೆ ಅಂದ್ರೆ ಮೇಡಮ್ ನಿಜವಾಗ್ಲೂ ಹ್ಯಾಂಡ್ಸ್ ಆಫ್. ಅದ್ಭುತವಾದ ಸಿನಿಮಾ, ಯಾವ ಕನ್ನಡಿಗರು ಮಿಸ್ ಮಾಡ್ಕೊಬೇಡಿ. ಟಿ ಕೆ ದೇವ ಕಂಡಿಡಿದವ್ರಿಗೆ ನಿಜವಾಗ್ಲೂ ಈ ನಮ್ಮ ಟೀಮ್ ಇಂದ ಒಂದು ಬಹುಮಾನ ಇದ್ದೇ ಇರುತ್ತೆ. ಮುರಳಿ ಮಾಸ್ಟರ್ ಹತ್ರ ಫುಲ್ ಟೀಮ್ ಹತ್ರ ನಾನು ಮಾತಾಡಿ ಬಹುಮಾನ ಕೊಡಿಸೇ ಕೊಡಿಸ್ತೀನಿ. ಟಿ ಕೆ ದೇವ ಜೈ. ಇದು